ಹಾಯ್, ನಮಸ್ತೆ. ಈಗ ಆಷಾಢ ಮತ್ತು ಶ್ರಾವಣ ಆರಂಭ ಆಗ್ತಾ ಇರೋದ್ರಿಂದ ಈ ತಿಂಗಳುಗಳಲ್ಲಿ ಹೆಚ್ಚಾಗಿ ನಿಂಬೆಹಣ್ಣಿನ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ, ಉಪ್ಪಿನ ದೀಪಾರಾಧನೆ ಮಾಡ್ತಾರೆ. ಪ್ರತಿಯೊಂದು ದೀಪಾರಾಧನೆಗೂ ಸಹ ಅದರದೇ ಆದ ಕೆಲವೊಂದು ವೈಶಿಷ್ಟ್ಯಗಳು, ವಿಶೇಷಗಳು ಇರುತ್ತೆ. ಇವತ್ತು ನಾನು ನಿಮಗೆ ನಿಂಬೆಹಣ್ಣ ದೀಪಾರಾಧನೆನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದನ್ನು ಎಷ್ಟು ವಾರಗಳು ಮಾಡ್ಬೋದು ಅಂತಲೂ ಸಹ ತಿಳಿಸ್ಕೊಡ್ತೀನಿ. ಈ ದೀಪಾರಾಧನೆ ಮಾಡೋದಕ್ಕೆ ನಾನಿಲ್ಲಿ 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇಷ್ಟೇ ನಿಂಬೆಹಣ್ಣು ಅಂತಲ್ಲ, ನೀವು 3 ವಾರ ನಿಂಬೆಹಣ್ಣನ್ನು ದೀಪಾರಾಧನೆ ಮಾಡ್ತೀನಿ ಅಂತ ಅಂದರೆ, ಅಥವಾ 5 ವಾರ ಅಥವಾ 9 ವಾರ, ನೀವು ಹೇಗೆ ಸಂಕಲ್ಪ ಮಾಡ್ಕೊಳ್ತೀರಾ ಅಷ್ಟು ವಾರದ ಲೆಕ್ಕವಾಗಿ ತಗೋಬೇಕಾಗತ್ತೆ. ಅಂದರೆ 3 ವಾರ ದೀಪಾರಾಧನೆ ಮಾಡ್ತೀನಿ ಅಂತ ಅನ್ನೋರು ಮೊದಲನೇ ದಿನ 1 ನಿಂಬೆಹಣ್ಣು, 2ನೇ ವಾರ 2 ನಿಂಬೆಹಣ್ಣು, 3ನೇ ವಾರ 3 ನಿಂಬೆಹಣ್ಣನ್ನು ತೊಗೋಬೇಕು. ಅಲ್ಲಿಗೆ ಮೊದಲನೇ ವಾರ 1 ನಿಂಬೆಹಣ್ಣು ಆದರೆ 2 ದೀಪ ಸಿಗುತ್ತೆ, 2ನೇ ವಾರಕ್ಕೆ 2 ನಿಂಬೆಹಣ್ಣು ಆದರೆ 4 ದೀಪ ಸಿಗುತ್ತೆ, 3ನೇ ವಾರಕ್ಕೆ 3 ನಿಂಬೆಹಣ್ಣು ಆದರೆ 6 ದೀಪ ಸಿಗುತ್ತೆ. ಆ ರೀತಿಯಾಗಿ ನಾವು ದೀಪಾರಾಧನೆನ ಮಾಡ್ಕೋಬೇಕು. ಅಂದರೆ ನಿಮಗೆ ಎಷ್ಟು ಶಕ್ತಿ ಇರುತ್ತೆ, 3 ವಾರ, 5 ವಾರ, 9 ವಾರ ಹೇಗೆ ಸಂಕಲ್ಪ ಮಾಡ್ಕೊಳ್ತೀರಾ ಆ ರೀತಿಯಾಗಿ ತೊಗೋಬೇಕು. ನಾನಿಲ್ಲಿ 2ನೇ ವಾರ ಮಾಡ್ತಾ ಇರೋದ್ರಿಂದ 2 ನಿಂಬೆಹಣ್ಣನ್ನು ಈ ರೀತಿಯಾಗಿ ನಿಂಬೆಹಣ್ಣಿನ ರಸನ ತೆಗೆದು ಅದರ ಸಿಪ್ಪೆನ ತೊಗೊಂಡಿದ್ದೀನಿ. ಅದರ ರಸನ ಗಿಡಗಳಿಗೆ ಹಾಕ್ಬಿಡಿ, ಯಾವುದೇ ಕಾರಣಕ್ಕೂ ಮನೇಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗಲಿ ಅಥವಾ ಬಳಸೋದಕ್ಕಾಗಲಿ ಮಾಡಬಾರ್ದು. ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋರಾದರೆ ಈ ರೀತಿ ಅಡಿಕೆ ತಟ್ಟೆನ ಉಪಯೋಗ ಮಾಡ್ಕೊಳ್ಳಿ, ಆಗ ಇದನ್ನು ದೇವಸ್ಥಾನದಲ್ಲೇ ಬಿಟ್ಟು ಬರ್ಬೋದು. ಮನೇಲಿ ದೀಪಾರಾಧನೆ ಮಾಡ್ತೀನಿ ಅನ್ನೋರು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆನ ಬಳಸ್ಕೋಬೋದು. ಹಾಗೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆ ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ನಂತರ ಕಟ್ ಮಾಡಿ ದೀಪಾರಾಧನೆ ಮಾಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಅರತಿ ಮಂತ್ರಿಸಿ ಕೊಡಲ್ಲ ಅಂಥವರು ಹಾಗೆ ಈ ನಿಂಬೆಹಣ್ಣನ್ನು ಕಟ್ ಮಾಡಿ ದೀಪಾರಾಧನೆ ಮಾಡ್ಕೊಬೋದು. ನೀವು ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತೀನಿ ಅಂತ ಅನ್ನೋರು ಪ್ರತಿಯೊಂದು ಸಾಮಗ್ರಿ ವಸ್ತುಗಳನ್ನ ಅಲ್ಲಿಗೆ ತೊಗೊಂಡೋಗಿ ಅಲ್ಲೇ ನೀವು ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ನಂತರ ದೀಪಾರಾಧನೆನ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಅಡಿಕೆ ತಟ್ಟೆಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡ್ಮೇಲೆ ಮಧ್ಯಭಾಗದಲ್ಲೂ ಸ್ವಲ್ಪ ಅರಿಶಿನ ಕುಂಕುಮನ ಇಡಬೇಕು. ನಂತರ ರಸ ತೆಗೆದಿಟ್ಟಿದಂತಹ ನಿಂಬೆಹಣ್ಣನ್ನು ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ನಾನು ತೋರಿಸೋ ರೀತಿ ಸ್ವಲ್ಪ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಆಗ ನೈಸ್ ಆಗುತ್ತೆ, ನಾವು ಕೆಳಗಡೆ ಇಟ್ಟಾಗ ಕ್ಲೀನಾಗಿ ಕೂರುತ್ತೆ ಅಂತ ಅಷ್ಟೇ. ಈ ದೀಪಾರಾಧನೆನ ಶುಕ್ರವಾರ ಅಥವಾ ಮಂಗಳವಾರ ಅಮಾವಾಸ್ಯ ದಿನ ಹೆಚ್ಚಾಗಿ ಮಾಡ್ತಾರೆ. ಅದರಲ್ಲೂ ಸಹ ಈಗ ಆಷಾಢ ಶ್ರಾವಣ ಬಂದ್ರಂತೂ ಈ ಸಮಯದಲ್ಲಿ ಈ ದೀಪಾರಾಧನೆನ ತುಂಬ ಜನ ಮಾಡ್ತಾರೆ. ಯಾಕೆ ಅಂದರೆ ಈ ಸಮಯದಲ್ಲಿ ಮಾಡುವಂತಹ ದೀಪಾರಾಧನೆ ದೇವಿಗೆ ಬೇಗ ತಲುಪುತ್ತೆ, ನಮ್ಮ ಸಂಕಲ್ಪ ಬೇಗ ಈಡೇರುತ್ತೆ ಅನ್ನೋ ನಂಬಿಕೆ ಮೇಲೆ ಶಕ್ತಿ ದೇವತೆಗಳಿಗೆ ಈ ಸಮಯದಲ್ಲಿ ಹೆಚ್ಚಾಗಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದು. ಈ ಒಂದು ದೀಪಾರಾಧನೆನ ಮಾಡ್ತಾ ಬಂದರೆ, ಒಂದು ವಾರ ಅಥವಾ ನೀವೇನು ಸಂಕಲ್ಪ ಮಾಡಿರ್ತೀರಾ ಅಷ್ಟು ವಾರಗಳು ಮಾಡ್ತಾ ಬಂದರೆ, ನಿಮ್ಮ ಮದುವೆ ಆಗಿಲ್ಲದೆ ಇರೋದಾಗಲಿ ಅಥವಾ ವಿದ್ಯಾಭ್ಯಾಸ ಇಲ್ಲದೆ ಇರೋದು, ಆಸ್ತಿಲಿ ಏನಾದರೂ ತೊಂದರೆಗಳಿದ್ರೆ, ಆರೋಗ್ಯ ಸರಿ ಇಲ್ಲ ಅಂತಂದರೆ, ಅಥವಾ ಕೆಲಸದಲ್ಲಿ ಏನಾದರೂ ತೊಂದರೆಗಳಿದ್ರೆ, ಅದೆಲ್ಲ ತುಂಬ ಬೇಗ ನೀವು ಎಷ್ಟು ವಾರ ಅದನ್ನು ಸಂಕಲ್ಪ ಮಾಡಿರ್ತೀರ ಅಷ್ಟು ವಾರದೊಳಗಡೆ ಕಡಿಮೆ ಆಗ್ತಾ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಒಂದು ಪೂಜೆನ ಮಾಡ್ತಾರೆ. ಈ ರೀತಿಯಾಗಿ ನಿಂಬೆಹಣ್ಣಿಗೆಲ್ಲ ಅರಿಶಿನ ಕುಂಕುಮನ ಹಚ್ಕೊಂಡ್ಮೇಲೆ ನಾನಿಲ್ಲಿ ಮಲ್ಲಿಗೆ ಹೂವು ಮತ್ತು ಗುಲಾಬಿಯಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಹೂವು ಇರುತ್ತೆ, ಯಾವ ಹೂವು ಸಿಗುತ್ತೆ, ಅದರಿಂದ ನೀವು ಆ ತಟ್ಟೆಗೆ ಪೂರ್ತಿಯಾಗಿ ಅಲಂಕಾರ ಮಾಡಿಕೊಂಡು ನಂತರ ಇದಕ್ಕೆ ತುಪ್ಪದ ಬತ್ತಿಗಳನ್ನ ಹಾಕೋಬೇಕು. ನಾವು ದೀಪಗಳಿಗೆ ಯಾವಾಗಲೂ ಯಾವುದೇ ಬತ್ತಿನ ಹಾಕಬೇಕಾದ್ರೆ 2 ಬತ್ತಿನೇ ಸೇರಿಸಬೇಕು. ಅಂತಂದರೆ ಒಂದು ದೀಪಕ್ಕೆ ನೋಡಿ 2 ಬತ್ತಿನ ಸೇರಿಸ್ಕೊಂಡಿದ್ದೀನಿ, ಅದನ್ನು ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ನಂತರ ದೀಪನ ಬೆಳಗಬೇಕಾಗತ್ತೆ. ಉಪ್ಪಿನ ದೀಪಾರಾಧನೆ ಮಾಡಿದಾಗ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ಪ್ರೆಗ್ನೆಂಟ್ ಇರೋರು ಉಪ್ಪಿನ ದೀಪಾರಾಧನೆನ ಮಾಡ್ಬೋದಾ ಅಂತ. ಉಪ್ಪಿನ ದೀಪಾರಾಧನೆ ಮತ್ತು ನಿಂಬೆಹಣ್ಣಿನ ದೀಪಾರಾಧನೆನ ಪ್ರೆಗ್ನೆಂಟ್ ಇರೋರು ಮಾಡಬಾರ್ದಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾರೂ ಮಾಡೋದಿಲ್ಲ. ಅಂಥವರು ಬೆಲ್ಲದ ದೀಪಾರಾಧನೆ ಬರುತ್ತಲ್ಲ, ಆ ರೀತಿ ಬೆಲ್ಲದ ದೀಪಾರಾಧನೆನ ನೀವು ಮಾಡ್ಕೋಬೋದು. ಈಗ ನೋಡಿ, ಇದನ್ನು ಏಕಾರತಿಯಿಂದ ಪ್ರತಿಯೊಂದು ದೀಪನೂ ಸಹ ಹಚ್ಕೋಬೇಕು. ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಇದೇ ರೀತಿಯೇ ದೀಪನ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಲೆಲ್ಲ ದೀಪನ ಹಚ್ಚೋದಕ್ಕೆ ಹೋಗಬೇಡಿ. ದೀಪ ಹಚ್ಚಿದ ಮೇಲೆ ನೀವು ದೀಪ ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅನ್ನೋ ಮಂತ್ರವನ್ನು ಹೇಳಿಕೊಂಡು ನೀವು ದೀಪನ ಹಚ್ಚಬೇಕಾಗತ್ತೆ. ಈ ಮಂತ್ರನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಇನ್ನು ನೀವು ಈ ದೀಪನ ಹಚ್ಚಿದ ಮೇಲೆ ದೇವಿಗೆ 3 ಸಲ ಬೆಳಗ್ತಾ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇರುತ್ತೆ ಅದನ್ನು ಬೇಡಿಕೊಂಡು ನಂತರ ದೇವಸ್ಥಾನದಲ್ಲಿ 3 ಸಲ ಪ್ರದಕ್ಷಿಣೆ ಹಾಕಿ ಅಲ್ಲಿ ಈ ರೀತಿ ತಟ್ಟೆ ಅಂದರೆ ದೀಪಾರಾಧನೆ ಮಾಡಿರುವಂತಹ ತಟ್ಟೆ ಇಡೋದಕ್ಕೆ ಜಾಗ ಇರುತ್ತೆ, ಅಲ್ಲಿ ಇಟ್ಟು ಬರಬೇಕು. ಮನೇಲಿ ಮಾಡ್ತೀನಿ ಅನ್ನೋರಾದರೆ ಮನೇಲೂ ಸಹ ದೇವಿಗೆ 3 ಸಲ ಬೆಳಗಿ ನಂತರ ತುಳಸಿ ಕಟ್ಟೆ ಮುಂದೆ ಆ ಪೂರ್ತಿ ದೀಪ ಉರಿಯೋವರೆಗೂ ಹಾಗೆ ಬಿಟ್ಟು ಯಾರು ತುಣಿದೇ ಇರುವಂತಹ ಜಾಗಕ್ಕೆ ಆ ನಿಂಬೆಹಣ್ಣಿನ ಸಿಪ್ಪೆ ಅಥವಾ ನೀರಿಗೆ ಸಹ ಬಿಡ್ಬೋದು. ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ಗೆ ಹಾಕ್ಬಿಡಿ. ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾಳೆ ಮತ್ತೆ ಸಿಗೋಣ.